अमृतवर्षिणी धरणिगे जीवधारे अमृतवर्षिणी। शकुंतला देवी अंद्रे येनु अंत इन्मेले गोत्तागुत्ते अनुभविसु। ಎಲ್ಲಾ ನಾವು ಅಂದ್ಕೊಂಡಂಗೆ ನಡೀತಿದೆ, ಅದಕ್ಕೆ ಸಂತೋಷ ಪಡೋದು ಬಿಟ್ಟು ಹೀಗೆ ಅಳ್ತಾರಾ? ಏನಂತ ಸಂತೋಷ ಪಡಲಿ ಅಕ್ಕ, ನನ್ನಿಂದ ಇದನ್ನೆಲ್ಲ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ। ಈ ಮನೆಯವರ ದೃಷ್ಟಿಯಲ್ಲಿ ನಾನು ಕೆಟ್ಟವಳು ಆಗ್ಬಿಟ್ಟೆ। ಪಾಪ ಶಾಂತಲಾತೆ ಅಜ್ಜಿ ನನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ರು, ಅದನ್ನೆಲ್ಲ ಹಾಳ್ಮಾಡ್ಬಿಟ್ಟೆ। ಈಗ ನಾನು ಏನು ಮಾಡಲಿ? ಏನು ಮಾಡಬೇಕು ಅಂದ್ರೆ ನೀನು ಈ ಮನೆ ಬಿಟ್ಟು ಹೋಗೋದು। ಅಕ್ಕ ಏನು ಹೇಳ್ತಿದ್ಯಾ? ಹೇಳಬೇಕಾದನ್ನೇ ಹೇಳ್ತಿದ್ದೀನಿ। ನೀನು ನಾವು ಇಷ್ಟೆಲ್ಲ ಮಾಡಿದ ಯಾಕೆ ಹೇಳು? ಇವರೆಲ್ಲರ ದೃಷ್ಟಿಯಲ್ಲೂ ನೀನು ಕೆಟ್ಟವಳು ಅನ್ಸಿ ನಿನ್ನನ್ನ ಮನೆಯಿಂದ ಆಚೆ ಕಳಿಸಬೇಕು ಅಂತ ತಾನೆ? ಆ ಸಂದರ್ಭ ಈಗ ಬಂದಿದೆ। ನಮ್ಮ ಅತ್ತೆ, ನಿಮ್ಮ ಅತ್ತೆ, ಅಜ್ಜಿ ಎಲ್ಲರ ದೃಷ್ಟಿಯಲ್ಲೂ ನೀನು ಕೆಟ್ಟವಳು ಆಗಿದ್ಯಾ, ಅಲ್ಲದೆ ವಿಜಯಗೂ ನಿನ್ನನ್ನ ಕಂಡ್ರೆ ಆಗೋಲ್ಲ। ಅಂದ್ರೆ ಈಗ ನಿನಗೆ ಮನೆಯಲ್ಲಿ ಏನು ಬೆಲೆ ಇಲ್ಲ ಅಂತ ಆಯ್ತು। ಅಂದಮೇಲೆ ನೀನಿಲ್ಲಿದ್ದು ಏನ್ ಪ್ರಯೋಜನ? ಅದಕ್ಕೆ ಈಗಲೇ ನೀನ್ ಈ ಮನೆ ಬಿಟ್ಟು ಹೊರಡು, ಇವ್ರು ಯಾರು ನಿನ್ನ ತಡೆಯಲ್ಲ। ಮತ್ತೆ ಇಂತ ಅವಕಾಶ ಸಿಗುತ್ತೋ ಇಲ್ವೋ? ಅಕ್ಕ ನಾನು ಇಲ್ಲಿ ಆಗ್ತಿರೋ ಅವಮಾನಕ್ಕೆ ನೋವಿಗೆ ಮನೆ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ ನಿಜ, ಆದ್ರೆ ನಾನು ಹಾಗೆ ಯೋಚನೆ ಮಾಡಿದ್ದು ತಪ್ಪು ಅಂತ ಅನ್ನಿಸ್ತಿದೆ। ನನಗೆ ಈ ಮನೆ ಬಿಟ್ಟು ಹೋಗೋಕೆ ಧೈರ್ಯನೇ ಬರ್ತಿಲ್ಲ। ಹಾಗೆ ಮಾಡೋದ್ರಿಂದ ನಾನು ಎಲ್ರಿಗೂ ಮೋಸ ಮಾಡಿದಾಗುತ್ತೆ ಅಲ್ವಾ? ಲೇ, ನೀನು ಈ ಮನೆ ಬಿಟ್ಟು ಹೋಗೋದಕ್ಕಿಂತ ಇಲ್ಲೇ ಇದ್ರೆ ಈ ಮನೆಯವರಿಗೆಲ್ಲ ಮೋಸ ಮಾಡಿದಾಗುತ್ತೆ। ಯಾಕಂದ್ರೆ
ನೀನು ಇಲ್ಲೇ ಇದ್ರೆ ವಿಜಯ್ ಅವರ ಮನಸು ಇನ್ನೂ ಹಾಳಾಗುತ್ತೆ ಅದರಿಂದ ಶಕುಂತಲಾ ದೇವಿ ಅವರಿಗೆ ಇನ್ನೂ ನೋವಾಗುತ್ತೆ ಅದು ನಮ್ಮ ಅತ್ತೆ ಅಜ್ಜಿ ಎಲ್ಲರ ಮೇಲೂ ಪರಿಣಾಮ ಬೀರುತ್ತೆ ಅದಕ್ಕಿಂತ ನೀನು ಈ ಮನೆ ಬಿಟ್ಟು ಹೋದ್ರೆ ವಿಜಯ್ ಅವರು ಸಂತೋಷವಾಗಿರ್ತಾರೆ ಯಾಕೆ ವಿಜಯ್ ಅವರು ಸಂತೋಷವಾಗಿರೋ ನಿಮಗೆ ಬೇಕಾಗಿಲ್ವಾ ನಾನು ಈ ಮನೆ ಬಿಟ್ಟು ಹೋದ್ರೆ ಈ ಮನೆಲ್ಲೆಲ್ಲ ಸರಿ ಹೋಗುತ್ತಾ ನಮ್ಮ ಯಜಮಾನರು ನಿಜವಾಗ್ಲೂ ಸಂತೋಷವಾಗಿರ್ತಾರಾ ಅವರಷ್ಟೇ ಅಲ್ಲ ನೀನು ಈ ನರಕದಿಂದ ಬಿಡುಗಡೆ ಹೊಂದಿ ಸಂತೋಷವಾಗಿರ್ತೀಯಾ ಅಮೃತ ನಾನು ಇಷ್ಟೆಲ್ಲ ಮಾಡ್ತಿರೋದು ನೀನ್ ಸಂತೋಷವಾಗಿರಬೇಕು ಅಂತ ನಾನು ನಿನ್ನ ಅಕ್ಕ ನನಗೆ ನಿನ್ನ ಸಂತೋಷ ಮುಖ್ಯ ಈ ಮನೆಯಲ್ಲಿ ನಾನು ಒಬ್ಳೆ ನಿನ್ನ ಒಳ್ಳೆದನ್ನ ಬಯಸೋದು ಅದಕ್ಕೆ ಹೇಳ್ತಾ ಇದೀನಿ ಅಮೃತ ಮೊದಲು ಈ ನರಕದಿಂದ ಪಾರಾಗು ಹೋಗು ಆದ್ರೆ ಅಕ್ಕ ನಾನು ಈ ಮನೆ ಬಿಟ್ಟೋದ್ರೆ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಕರುಣೆ ತೋರಿಸ್ತಿರೋ ಶಾಂತಲಾತೆ ಅಜ್ಜಿ ಇವರೆಲ್ಲರೂ ನೊಂದ್ಕೊಳ್ಳಲ್ವಾ ಹಾಗಂತ ಅವರಿಗೆಲ್ಲ ತಿಳಿಸಿ ಅವರಗಳ ಒಪ್ಪಿಗೆ ತಗೊಂಡು ಹೋಗಬೇಕು ಅನ್ಕೊಂಡಿದ್ಯಾ ಹೋ ಹಾಗೆ ಮಾಡು ಜೊತೆಗೆ ನಾನು ಬ್ಯಾಂಡ್ ಸೆಟ್ ಅವರನ್ನ ಕರೆಸಿ ನಿನ್ನ ನೂರು ತುಂಬಾ ಮೆರವಣಿಗೆ ಮಾಡಿ ಕಳಿಸ್ಕೊಡ್ತೀನಿ ಆಗ ಈ ದೇಸಾಯಿ ಮನೆ ತನದ ಮರ್ಯಾದೆ ನಿನ್ನ ಗಂಡನ ಮರ್ಯಾದೆ ಬೀದಿ ಬೀದಿ ಲರಾಜ ಆಗುತ್ತೆ ಸುಮ್ಮನೆ ಇಲ್ಲದೆ ಇರೋದೆಲ್ಲ ಯೋಚನೆ ಮಾಡಿ ಏನು ಪ್ರಯೋಜನ ಇಲ್ಲ ಸಿಕ್ಕಿರೋ ಅವಕಾಶನ ಬಳಸ್ಕೊಳ್ಳೋದು ನೋಡು ನಾನು ಜಾಸ್ತಿ ಹೊತ್ತಿಲ್ಲೇ ಇದ್ರೆ ನಿಮ್ಮ ಅತ್ತೆ ಜಗಳ ತೆಗಿತಾರೆ ನಾನು ಹೋಗಿರ್ತೀನಿ ನೀನು ಬೇಗ ಹೊರಡು ಶಾಂತಲಾ ಅಮೃತ ಉದ್ದೇಶಪೂರ್ವಕವಾಗಿ ಯಾವ ತಪ್ಪನ್ನು ಮಾಡೋಳಲ್ಲ ಅಂತದ್ರಲ್ಲಿ ಇಂಥ ತಪ್ಪುಗಳು ಹೇಗೆ ನಡೆಯೋದಕ್ಕೆ ಸಾಧ್ಯ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ಅಮ್ಮ ಯಾಕೆ ಹೀಗೆ ಮಾಡ್ತಾ ಇದ್ದೀಯಾ ಅಂದ್ರೆ ಏನು ಬಾಯೇ ಬಿಡೋದಿಲ್ಲ ಅವಳ ಮನಸ್ಸಿನಲ್ಲಿ ಏನೋ ಕೊರಗಿದೆ ಏನೋ ಭಯ ಇದೆ ಅದನ್ನ ಯಾರತ್ರನು ಹೇಳ್ಕೊಳ್ಳೋಕ್ಕಾಗದೆ ಒಳಗೊಳಗೆ ಒತ್ತಾಡ್ತಿದ್ದಾಳೆ ಅವಳ ಕಣ್ಣುಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಶಾಂತಲಾ ಹೌದಮ್ಮ ಆದ್ರೆ ಶಕುಂತಲಾಗೆ ಕೋಪ ಬರುವಂತ ತಪ್ಪುಗಳನ್ನೇ ಮಾಡ್ತಾ ಇರ್ತಾಳೆ ಅವಳು ಗೊತ್ತಿದ್ದು ಮಾಡ್ತಿದ್ದಳು ಗೊತ್ತಿಲ್ಲದೇನೆ ಮಾಡ್ತಾ ಇದ್ದಳು ನನಗಂತ ಒಂದು ಗೊತ್ತಿಲ್ಲ ಅಮ್ಮ ವರ್ಷಕ್ಕ ಹೇಳಿದ್ದೆ ಸರಿ ನಾನು ಈ ಮನೆ ಬಿಟ್ಟೋದ್ರೆ ಈ ಮನೇಲಿ ಎಲ್ಲರೂ ಚೆನ್ನಾಗಿರ್ತಾರೆ Thank you.
अय्यो यार गे तुण्बिट्रे ऐन गति ಸಂತೋಷ ಹಾಳಾಗೋದು ಬೇಡ ಅದಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ ಹೋಗಿ ಬರ್ತೀನಿ ಅಲ್ಲ ಮಗುನ ಕೂರಿಸ್ಕೊಂಡು ಏನು ವಿಷಯ ಅಂತ ತಿಳ್ಕೋಬೇಕು ಇಲ್ಲ ಅಂದ್ರೆ ಇಂತ ಘಟನೆಗಳು ಪದೇ ಪದೇ ನಡೀತಾನೆ ಇರುತ್ತೆ ಈಗಲೇ ಆ ಮಗು ಅತ್ತು ಅತ್ತು ಎಷ್ಟುಂತ ಸ್ವರ್ಗ ಹೋಗಿದ್ದಾಳೆ ನೋಡಿದ್ಯಾ ಇದು ಹೀಗೇನೆ ನಡೀತಿರಬೇಕಾ ನಾವು ಅವಳತ್ರ ನಾಲ್ಕು ಮಾತಾಡೋಣ ಅಂದ್ರೆ ಆ ಶಕುಂತಲ ಬಿಡೋದಿಲ್ಲ ನಾವೇನೋ ಅವಳನ್ನ ಹಾದಿ ತಪ್ಪಿಸ್ತಾ ಇದೀವಿ ಅನ್ನೋ ತರ ಮಾತಾಡ್ತಾಳೆ ಹಾಗಂತ ನಾವು ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋದಕ್ಕೂ ಆಗಲ್ಲ ನಾನು ವಯಸ್ಸಾದವಳು ಇದೆಲ್ಲರ ಜೊತೆ ಹೋರಾಡುವ ಚೈತನ್ಯ ನನಗಿಲ್ಲ ವಯಸ್ಸಾಗ್ತಾ ಆಗ್ತಾ ಕೆಲವು ವಿಷಯಗಳಲ್ಲಿ ನಾವು ನಿಸ್ಸಹಾಯಕರಾಗಿ ಬಿಡ್ತೀವಿ ಅದೆ ನೋಡಿಕೊಂಡು ಸಹಿಸಿಕೊಳ್ಳೋ ತಾಳ್ಮೆನೂ ಇರಲ್ಲ ಅದಕ್ಕೆ ಶಾಂತಲಾ ನೀನೇ ಒಂದು ಪರಿಹಾರ ಹುಡುಕಬೇಕು ದೇವ್ರೇ ನಾನು ಈ ಮನೆಗೆ ಮದುವೆ ಆಗಿ ಬಂದಾಗಿಂದ ದಿನ ಬೆಳಗ್ಗೆ ನಾನೇ ನಿನಗೆ ಪೂಜೆ ಮಾಡ್ತಿದ್ದೆ ಆದರೆ ನಾಳೆಯಿಂದ ನಾನು ನಿನಗೆ ಪೂಜೆ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸು Oh.
ಬಾಳಿ ನಿಂದ ದೂರಾಗುವ ಮೊದಲು ಹೇಳಿ ಹೋ ಕಾರಣ ಹೋಗುವ ಮತ್ತೆ ಅಜ್ಜಿ ನೀವಿಬ್ರು ನನಗೆ ಇಷ್ಟು ದಿನ ಪ್ರೀತಿ ತೋರಿಸಿದ್ರಿ ನಾನು ಅತ್ತಾಗ ಕಣ್ಣೀರು ಒರೆಸಿದ್ರಿ ಆದರೆ ಈಗ ನಿಮ್ಗೆ ಹೇಳಿದೆ ನಾನು ಈ ಮನೆ ಬಿಟ್ಟು ಹೋಗ್ತಿದ್ದೀನಿ ದಯವಿಟ್ಟು ನನ್ನನ್ನು ಕ್ಷಮಿಸಿ ಒಲವೆಂಬ ಹಣತೆ ಎದೆಯಲ್ಲಿ ಬೆಳಗಿ ಬೆಳಕಾದೆ ಬಾಳಿಗೆ ಹಿಂದೇಕೆ ಹೀಗೆ ಬೆಳಕನ್ನು ತೊರೆದು ನೀ ಸರಿದೆ ನೆರಳಿಗೆ ಹಿಂದ್ಯಾವ ಬಂದ ತೊಡರಿದೆ ನಿನ್ನ ಕಾಲಿಗೆ ಹಿಂದ್ಯಾವ ಬಂದ ತೊಡರಿದೆ ನಿನ್ನ ಕಾಲಿಗೆ ಸುಡು ಬೆಂಕಿ ಬೆಳಕುಳಿತೆ ನನ್ನ ಪಾಲಿಗೆ ನನ್ನ ಪಾಲಿಗೆ ಹೇಳಿ ಹೋಗು ಕಾರಣ ಹೋಗುವ ಮೊದಲು ನೀನಾದ ನೀಡಿ ಜೊತೆಗೂಡಿ ಹಾಡಿದೆ ಇಂದ್ಯಾವಳಲು ಸೆರೆಯುಬ್ಬಿ ಕೊರಳು ನೀ ಮೌನ ತಾಳಿದೆ ನೀನೆಟ್ಟು ಬೆಳೆಸಿದ ಈ ಮರ ಫಲ ತೊಟ್ಟ ವೇಳೆಗೆ ನೀನೆಟ್ಟು ಬೆಳೆಸಿದ ಈ ಮರ ಫಲ ತೊಟ್ಟ ವೇಳೆಗೆ ಹೀಗೇಕೆ ಮುರಿದುರುಳಿದೆ ಯಾವ ದಾಳಿಗೆ ಯಾವ ದಾಳಿಗೆ ಹೇಳಿ ಹೋಗು ಕಾರಣ ಉಗುವ ಮೊದಲು ನಾನು ಈ ಮನೆ ಬಿಟ್ಟು ಹೋಗಲ್ಲ ಈ ಮನೆಯಲ್ಲಿ ಎಲ್ಲರೂ ನನಗೆ ಎಷ್ಟು ಪ್ರೀತಿ ತೋರಿಸ್ತಿದ್ದಾರೆ ನಾನು ಈಗ ಮನೆ ಬಿಟ್ಟು ಹೋದ್ರೆ ಎಲ್ಲರೂ ಪ್ರೀತಿಗೂ ಮೋಸ ಮಾಡಿದಾಗುತ್ತೆ ಇಲ್ಲ ನಾನು ಹೋಗಬಾರ್ದು ನಾನು ಹೋದರೆ ಈ ಮನೆತನದ ಗೌರವ ಹಾಳಾಗುತ್ತೆ ಅದಕ್ಕೆ ಎಷ್ಟೇ ಕಷ್ಟ ಆದರೂ ನಾನು ಇಲ್ಲೇ ಇರ್ತೀನಿ ನಾಟಕದಿಂದ ನಮ್ಮ ತಾಯಿ ಮನ್ಸ್ ಗೆದ್ದಿರಬಹುದು ಆದ್ರೆ ನನ್ ಪ್ರೀತಿ ನಿನ್ಗೆ ಯಾವತ್ತೂ ಸಿಗಲ್ಲ ಆ ಯೋಗ್ಯತೆ ಇರೋದು ಅನಿತಾಗ್ ಮಾತ್ರ ನಿನ್ನ ಜೊತೆ ಈ ರೂಮಲ್ಲಿ ಕಳೆಯೋ ಒಂದೊಂದು ಕ್ಷಣನೂ ನನಗೆ ಚಿತ್ರಹಿಂಸೆ ಅನ್ಸುತ್ತೆ ನನ್ನ ಮನಸ್ಸು ಹೃದಯ ಎಲ್ಲ ನಿನ್ನ ವಿಷಯದಲ್ಲಿ ಕಲ್ಲಾಗ್ಬಿಟ್ಟಿದೆ ಇಷ್ಟು ದಿನ ಬರೀ ಸುಳ್ಳು ಹೇಳ್ತೀಯ ಅನ್ಕೊಂಡಿದ್ದೆ ಆದ್ರೆ ಕಳ್ಳಿ ಅಂತ ಇವತ್ತು ಗೊತ್ತಾಯ್ತು ಪದೇ ಪದೇ ನನ್ನ ಎದುರಿಗೆ ಬಂದು ಈ ನಿನ್ ತರಿದ್ರ ಮುಖ ನನಗೆ ತೋರಿಸ್ಬೇಡ ನೀವು ಈ ಮನೆ ಬಿಟ್ಟು ಹೋಗ್ಬೇಕು